ಸಾವಿತ್ರಿಬಾಯಿ ಫುಲೆ ಅವರ ಆದರ್ಶಗಳನ್ನು ಮಕ್ಕಳಿಗೆ ಶರವೇಗದಲ್ಲಿ ಮುಟ್ಟಿಸುವ ಕೆಲಸವನ್ನು ಶಿಕ್ಷಕರು ಮಾಡಬೇಕೆಂದು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಯಮಕನ ಮರಡಿಯ ಹುಣಸಿಕೊಳ್ಳ ಮಠದ ಸಭಾಭವನದಲ್ಲಿ ನಡೆದ ಅರಿವಿನ ತಾಯಿಗೆ ನಮನ ಸಾವಿತ್ರಿಬಾಯಿ ಫುಲೆ ಜಯಂತ್ಯೋತ್ಸವ ಹಾಗೂ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ದಿಟ್ಟ ಮಹಿಳೆಯಾದ ಸಾವಿತ್ರಿಬಾಯಿ ಫುಲೆ ಇದ್ದರೆ ಮಹಿಳೆಯರು ಶಿಕ್ಷಣ ಪಡೆಯಲು ವಿಳಂಬವಾಗುತ್ತಿತ್ತು. ಅವರ ಹೋರಾಟದಿಂದ ಈಗ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಬಂದಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಯಾವುದೇ ಜಾತಿಗೆ ಸೀಮಿತವಾದವರಲ್ಲ, ಅವರು ಇಡೀ ಭಾರತದ ನಾಯಕಿ ಎಂದು ಸ್ಮರಿಸಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಭೀಮಾ ಕೋರೆಗಾಂವ್ ಹೋರಾಟ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಹೋರಾಟವನ್ನು ನಮಗೆಲ್ಲ ತಿಳಿಸುವ ಪ್ರಯತ್ನವನ್ನು ಈ ವೇದಿಕೆಯಿಂದ ಮಾಡಿದ್ದಾರೆ. ನಾವೆಲ್ಲರೂ ಬಿ ಆರ್ ಅಂಬೇಡ್ಕರ್ ರಚಿಸಿದಂತಹ ಸಂವಿಧಾನವನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಮನುವಾದಿಗಳ ವಿರುದ್ಧ ಹೋರಾಡಬೇಕೆಂದು ತಿಳಿಸಿದ್ದಾರೆ. ಈ ದೇಶದಲ್ಲಿ ಜಾತಿ ಎಂಬ ಪಿಡುಗು ತಾಂಡವವಾಡುತ್ತಿದೆ. ಮಹಾಪುರುಷರ ಜಯಂತಿಗಳು ಜಾತಿಗೆ ಸೀಮಿತವಾಗುತ್ತಿವೆ. ದಾರ್ಶನಿಕರನ್ನು ಜಾತಿಗೆ ಸೀಮಿತಗೊಳಿಸಬಾರದು. ಎಲ್ಲರೂ ದೇಶಕ್ಕಾಗಿ ಹೋರಾಡಿದ ಮಹಾನ್ ಪುರುಷರ ಜಯಂತಿಯನ್ನು ಆಚರಿಸಬೇಕೆಂದು ಹೇಳಿದ್ದಾರೆ. ಇನ್ನು ಜೇವರ್ಗಿಯ ಗುರುಪೀಠ ಚಿಗರಹಳ್ಳಿಯ ಸಿದ್ಧಬಸವ ಕಬೀರ ಸ್ವಾಮಿ ಶ್ರೀ ಜಗದ್ಗುರು ಮರುಳ ಶಂಕರ ದೇವರು ಮಾತನಾಡಿದ್ದು, ಆ ಸಾವಿತ್ರಿಬಾಯಿ ಫುಲೆ ತಾನು ಕಣ್ಣೀರು ಹಾಕಿ ಈಗಿನ ಮಹಿಳೆಯರಿಗೆ ಸುಖ ನೀಡಿದಂತಹ ದಿಟ್ಟ ಮಹಿಳೆ, ಅಕ್ಷರ ಜ್ಞಾನವನ್ನು ಕೊಟ್ಟ ಮಹಿಳೆಯಾಗಿದ್ದಾರೆ. ಅವರ ಹೋರಾಟದ ಪ್ರತಿಫಲವೇ ಈಗ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಪಾದಾರ್ಪಣೆ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ಕಲಬುರಗಿಯ ಖ್ಯಾತ ಬರಹಗಾರ ವಿಠಲ್ ವಗ್ಗೆನ್ನವರ್ ಮಾತನಾಡಿದ್ದು, 224 ಶಾಸಕರು ಸಚಿವರು ಇದ್ದಾರೆ. ಕಳೆದ 30 ವರ್ಷಗಳ ಸುದೀರ್ಘ ಸಾಮಾಜಿಕ ಸಾಹಿತ್ಯಿಕ ಸಾಂಸ್ಕೃತಿಕ ಹಾಗೂ ಶಿಕ್ಷಣ ಕ್ರೀಡೆ ಸೇರಿ ಎಲ್ಲ ಸಮಾಜಮುಖಿ ಕಾರ್ಯಗಳಿಂದ ಸತೀಶ್ ಜಾರಕಿಹೊಳಿ ಅವರು ಚರಿತ್ರೆ ಪುಟ ಸೇರುತ್ತಾರೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಮಯದಲ್ಲಿ ಉಮೇಶ್ ಭೀಮಗೌಡ್, ಪರಶುರಾಮ್ ತಳ್ವಾರ್, ಅಶೋಕ್ ತಳ್ವಾರ್, ಗಣಪತಿ ಕಾಂಬಳೆ, ಪ್ರಕಾಶ್ ಕೋನಿ, ಅಕ್ಷಯ್ ವೀರ್ಮುಖ, ಬಾಳು ಕೋನಿ, ಗುಲಾಬ್ ರಜಪೂತ್, ಕಿರಣ್ ರಜಪೂತ್ ಇನ್ನಿತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕರ್ನಾಟಕ, ಸೂಪರ್ ಫಾಸ್ಟ್ ನ್ಯೂಸ್ ಯಮಕನ ಮರಡಿ. ಬ್ಯೂರೋ ರಿಪೋರ್ಟ್ ಕಲ್ಲಪ್ಪ ಪಾಮ್ ನಾಯಕ್, ಕರ್ನಾಟಕ, ಸೂಪರ್ ಫಾಸ್ಟ್ ನ್ಯೂಸ್ ಯಮಕನ ಮರಡಿ. ಈ ಮಾತು